जनधनी पीपल वॉइस इडी कर्नाटक यावागा कर्नाटक अंत पड़ेकू प्रत्येक राज्यवागि मारपाडायितु भाषेगळ आधारदल्लि कर्नाटक राज्य संपूर्णवागि भाषेय आधारदल्लि रचने आयितु अदाद नंतर उत्तर कर्नाटक इदेयल्ल अनेक रीतियादंतह ज्वलंत समस्येगळन्नु अनुभवस्ताने बंदिदे अदर जोतेयल्लि याव्याव सरकारगळु आडळितवन्नु नडेसिदवु प्रतियोंदु सरकारगळिंदलू कूड तारतम्यवन्नु मलताई धोरणियन्नु ಅನುಸರಿಸುತ್ತಾನೆ ಬರ್ತಾ ಇದೆ ಅದರ ಜೊತೆಯಲ್ಲಿ ಅದನ್ನ ಅನುಭವಿಸುತ್ತಾನೆ ಬರ್ತಾ ಇದೆ ಇದರ ನಡುವೆ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಕೇಳ ಬರ್ತಾ ಇತ್ತು ನಿರಂತರವಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂತ ಕೂಗು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಈ ಮಹಾರಾಷ್ಟ್ರದಿಂದ ನಡೆಯತಾ ಇರುವಂತ ಗಡಿ ವಿವಾದ ಇತ್ತಲ್ಲ ಅದು ಒಂದು ಕಡೆ ಗಡಿ ವಿವಾದ ಮಹಾರಾಷ್ಟ್ರದಿಂದ ನಡೆಯತಾ ಇರುವಂತ ಗಡಿ ವಿವಾದ ಅದರ ಜೊತೆಯಲ್ಲಿ ಎಂಎಸ್ ಪುಂಡರ ಏನು ಪುಂಡಾಟಿಕೆ ಇವೆಲ್ಲವನ್ನೂ ಕೂಡ ಏನು ಸಂಪೂರ್ಣವಾಗಿ ಇತಿಶ್ರೀ ಹಾಡಿ ಬೆಳಗಾವಿ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನುವಂತ ಸಂದೇಶವನ್ನ ಕೊಡಲಿಕ್ಕೆ ಸುವರ್ಣ ಸೌಧವನ್ನ ನಿರ್ಮಾಣ ಮಾಡಲಾಗಿತ್ತು ಬೆಳಗಾವಿ ಸುವರ್ಣ ಸೌಧ ನಿರ್ಮಾಣವಾಗಿ ಇವತ್ತಿಗೆ 10 ವರ್ಷ ಪೂರೈಕೆಯಾಗಿದೆ ಆದರೆ ಕೇವಲ ಅದು ಒಂದು ಕಟ್ಟಡವಾಗಿಯೇ ಉಳಿದು ಹೋಗ್ಬಿಟ್ಟಿದೆ ಕರ್ನಾಟಕ ಉತ್ತರ ಕರ್ನಾಟಕ ಜನರ ಶಕ್ತಿ ಕೇಂದ್ರವಾಗಿದ್ದಂತ ಸೌಧ ಇದು ಯಾವ ಸರ್ಕಾರಗಳು ಸುವರ್ಣ ಸೌಧಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಲೇ ಇಲ್ಲ 10 ವರ್ಷದಲ್ಲಿ ಅಧಿವೇಶನ ನಡೆದಿದ್ದು ಕೇವಲ 80 ದಿನ 10 ವರ್ಷ ಆಯಿತು ಈ 10 ವರ್ಷದಲ್ಲಿ ಕೇವಲ 80 ದಿನ ಮಾತ್ರ ಅಲ್ಲಿ ಅಧಿವೇಶನ ನಡೆಯುತ್ತೆ ಸುವರ್ಣ ಸೌಧ ನಿರ್ಮಾಣಕ್ಕೆ ಬರೋಬ್ಬರಿ 450 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ ಏನೋ ಸೌಧಕ್ಕೆ ಕೋಟಿ ಕೋಟಿ ಖರ್ಚಾದರೂ ಕೂಡ ವರ್ಷವಿಡಿ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ ಕಚೇರಿ ಸ್ಥಳಾಂತರಕ್ಕೆ ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಕಚೇರಿಯನ್ನ ಸ್ಥಳಾಂತರ ಮಾಡಿ ಏನೋ ಬೆಂಗಳೂರಿನಲ್ಲಿದೆ ಅದನ್ನ ಬೆಳಗಾವಿಗೆ ಅದನ್ನ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಿ ಅಂತ ಹೇಳಿ ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನವಾಗಲಿಲ್ಲ ಈ 10 ವರ್ಷಗಳಲ್ಲಿ ಅಲ್ಲಿ ಅಧಿವೇಶನ ನಡೆದಿದ್ದು ಕೇವಲ 80 ದಿನ ಆ 80 ದಿನದಲ್ಲಿ ಎಷ್ಟು ದಿನ ಅಲ್ಲಿ ಚರ್ಚೆ ನಡೆಯಿತು ಉತ್ತರ ಕರ್ನಾಟಕಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ಮಾಡಿದ್ರು ಇದೆಲ್ಲವೂ ಕೂಡ ಸದ್ಯಕ್ಕೆ ನಾವು ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ಶೂನ್ಯ ಅನ್ನುವಂತದ್ದು ಕೂಡ ಸದ್ಯಕ್ಕೆ ಕಂಡುಬರುತ್ತೆ ಯಾಕಂದ್ರೆ 10 ವರ್ಷಗಳಲ್ಲಿ ಪ್ರತಿದಿನ ಅದರ ಏನು ಪ್ರತಿ ವರ್ಷವೂ ಕೂಡ ಸೌಧದ ನಿರ್ವಹಣೆಗೆ 5 ಕೋಟಿ ರೂಪಾಯಿ ಬೇಕಾಗುತ್ತೆ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನ ನಿರ್ವಹಣೆ ಸ್ವಚ್ಛತೆಯನ್ನ ಮಾಡಲಾಗುತ್ತೆ ಏನೋ 2.5 ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಬಿಲ್ ಇತರೆ ನಿರ್ವಹಣೆಗಳೇನಿದಾವೆ ಅವೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಸೌಧಕ್ಕೆ ಈವರೆಗೆ ಶಿಫ್ಟ್ ಆಗಿದ್ದು 2 ರಾಜ್ಯ ಮಟ್ಟದ ಕಚೇರಿಗಳು ಮಾತ್ರ 10 ವರ್ಷದಲ್ಲಿ 8 ಅಧಿವೇಶನ ನಡೆಸಿದೆ ರಾಜ್ಯ ಸರ್ಕಾರ ಒಂದು ಅಧಿವೇಶನ ಕೇವಲ 10 ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಕೋವಿಡ್ ನೆಪದಲ್ಲಿ 2 ವರ್ಷ ಅಧಿವೇಶನಕ್ಕೆ ಬ್ರೇಕ್ ಬಿದ್ದಿತ್ತು ಸೌಧದಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ 22 ಕಚೇರಿಗಳನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು ಒಂದು ಅಂಚೆ ಕಚೇರಿ ಒಂದು ಬ್ಯಾಂಕ್ ಕಾರ್ಯನಿರ್ವಹಣೆ ಕಚೇರಿಗಳು ಇವನ್ನ ಮಾತ್ರ ಇಲ್ಲಿಗೆ ಶಿಫ್ಟ್ ಮಾಡಲಾಗಿತ್ತು ಮಿಕ್ಕಿದ್ದೆಲ್ಲವೂ ಕೂಡ ಕ್ಷಣಿಕ ಈವರೆಗೂ ಕೂಡ ಸರ್ಕಾರ ಅಲ್ಲಿ ಏನು ಸುವರ್ಣ ಸೌಧವಿದೆ ಆ ಶಕ್ತಿ ಕೇಂದ್ರಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಯಾವುದೇ ಸರ್ಕಾರಗಳು ಮಾಡಲಿಲ್ಲ ಅದರ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಚರ್ಚೆ ಆಗಲೇ ಇಲ್ಲ ಇವತ್ತಿಗೂ ಕೂಡ ಕೇವಲ ಯಾವುದೋ ಒಂದು ಧಾರ್ಮಿಕ ವಿಷಯ ಇನ್ಯಾವುದೋ ವಿಷಯಗಳು ದಿನ ಪ್ರತಿದಿನವೂ ಕೂಡ ಸಂಪೂರ್ಣವಾಗಿ ಅದೇ ಚರ್ಚೆ ಆಗಿ ಹೋಗುತ್ತೆ ಸಂಪೂರ್ಣ ಅಧಿವೇಶನ ನಡೆಯುವವರೆಗೂ ಕೂಡ ಕೇವಲ ಇಲ್ಲದೇ ಇರುವಂತಹ ವಿಚಾರಗಳು ಮಾತ್ರ ಚರ್ಚೆ ಆಗ್ತವೆ ಆದರೆ ಯಾವ ಕಾರಣಕ್ಕೋಸ್ಕರ ಈ ಸುವರ್ಣ ಸೌಧವನ್ನು ನಿರ್ಮಾಣ ಮಾಡಲಾಯಿತು ಉದ್ದೇಶ ಏನಾಗಿತ್ತು ಅದರ ಹಿನ್ನೆಲೆ ಏನು ಯಾವ ಕಾರಣಕ್ಕೋಸ್ಕರ ಅದನ್ನು ನಿರ್ಮಾಣ ಮಾಡಲಾಯಿತು ಎಲ್ಲ ಉದ್ದೇಶಗಳು ಕೂಡ ಇವತ್ತು ಗಾಳಿಗೆ ತೂರು ಹೋಗ್ಬಿಟ್ಟಿದ್ದಾವೆ ಸರ್ಕಾರಗಳು ಈವರೆಗೂ ಕೂಡ ಯಾವ ಉದ್ದೇಶಕ್ಕೋಸ್ಕರ ನಾವು ಸುವರ್ಣ ಸೌಧವನ್ನು ಕಟ್ಟಿದ್ವಿ 450 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೀವಿ ಜನರ ಹಣವನ್ನು ಅದರ ಜೊತೆಯಲ್ಲಿ ಮೇಲಿಂದ ಮೇಲೆ ಈ ಮಹಾರಾಷ್ಟ್ರದ ಪುಂಡಾಟಿಕೆ ಇದೆಯಲ್ಲ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಪರ್ಯಾಯವಾಗಿ ಬೆಳಗಾವಿ ನಮ್ಮ ರಾಜ್ಯದ ಒಂದು ಅವಿಭಾಜ್ಯ ಅಂಗ ಇದನ್ನು ಹೇಳಲಿಕ್ಕೋಸ್ಕರ ಇದನ್ನು ಸಾರಿ ಹೇಳಲಿಕ್ಕೋಸ್ಕರ ಅಲ್ಲಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದ್ದು ಆದರೆ ಪ್ರತಿ ವರ್ಷವೂ ಕೂಡ 5 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ 2.5 ಕೋಟಿ ಏನಿದೆ ಅದು ಅಲ್ಲಿರುವಂತಹ ಉದ್ಯಾನವನ ಅದರ ಜೊತೆಯಲ್ಲಿ ನಿರ್ವಹಣೆಗೆ ಅಂತ ಖರ್ಚಾಗ್ತಾ ಇದೆ ಇನ್ನುಳಿದ 2.5 ಕೋಟಿ ರೂಪಾಯಿ ಏನಿದೆ ಅದು ವಿದ್ಯುತ್ ಬಿಲ್ಲು ಇತರೆ ಏನು ಮ್ಯಾನೇಜ್ಮೆಂಟು ಅದಕ್ಕೆಲ್ಲ ಖರ್ಚಾಗ್ತಾ ಇದೆ
ಪ್ರತಿ ವರ್ಷ 5-5 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗ್ತಾ ಇದೆ ಅದರಲ್ಲಿ ಕೇವಲ 80 ದಿನ ಮಾತ್ರ ಅಲ್ಲಿ ಅಧಿವೇಶನ ನಡೆದಿದ್ದು ಆದರೆ ಎಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ರಾಜಕಾರಣಿಗಳು ಮಾಡಿದ್ದಾರೆ ನಮ್ಮ ನಾಯಕರು ಮಾಡಿದ್ದಾರೆ ಅದನ್ನ ಆತ್ಮಾವಲೋಕನ ಕೂಡ ಇವತ್ತು ಮಾಡ್ಕೊಂಡು ನೋಡಬೇಕಾಗಿದೆ ओके बग्गे मातनाडलिक्के नम्म जोतेगे कन्नड पर होराटगाररागिरुवंतह अशोक चंदर्गी अवरु फोन संपर्कदल्लि जॉयिन आगिद्दारे सर नमस्कार 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 ईग ई ओंदु सुवर्ण सौधवन्न शक्ति केंद्रवन्न बेळगावियल्लि स्थापने माडुवंतह संदर्भदल्लि हलवारु उद्देशगळन्नु इट्कोळ्ळलागित्तु अदर जोतेयल्लि अनेक रीतियादंतह हिन्नेले कूड इत्तु इदेल्लवन्नु इवत्तु सरकारगळु मरेतु बिट्टिदवा अंत ನೋಡಿ 2012 ಅಕ್ಟೋಬರ್ 11 ಉದ್ಘಾಟನೆ ಅಂತ ಸುವರ್ಣಸೌಧ 20 ವರ್ಷ ಆಯ್ತು ಈಗ ಸುವರ್ಣಸೌಧ ಕಟ್ಟಿದ ಉದ್ದೇಶ ಬೆಳಗಾವಿಯಲ್ಲಿ ಎರಡನೇ ಶಕ್ತಿ ಕೇಂದ್ರ ಆ ನಿರ್ಮಾಣ ಆಗಬೇಕು ಉತ್ತರ ಕರ್ನಾಟಕ ಜನತೆಗೆ ಆ ಶಕ್ತಿ ತುಂಬಬೇಕು ವಿಶೇಷವಾಗಿ ಗಡಿ ವಿವಾದ ಸಂದರ್ಭದಲ್ಲಿ ಬೆಳಗಾವಿ ಮೇಲೆ ಕರ್ನಾಟಕ ಸರ್ಕಾರದ ಅಥವಾ ಕನ್ನಡಿಗರ ಹಕ್ಕು ಸಾರಿಕೆಯನ್ನು ಹೆಚ್ಚು ಗಟ್ಟಿಗೊಳಿಸಬೇಕು ಉದ್ದೇಶದಿಂದ ಕುಮಾರಸ್ವಾಮಿ ಅವರು 2002 ರಲ್ಲಿ ಇದನ್ನು ಕಟ್ಟುವಂತ ನಿರ್ಧಾರ ಪ್ರಕಟ ಮಾಡಿದರು 2012 ರಿಂದ 10 ವರ್ಷಗಳಲ್ಲಿ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇರಬಹುದು ಯಡಿಯೂರಪ್ಪ ಸರ್ಕಾರ ಇರಬಹುದು ಕುಮಾರಸ್ವಾಮಿ ಸರ್ಕಾರ ಇರಬಹುದು ಇದೇ ಬೊಮ್ಮಾಯಿ ಸರ್ಕಾರ ಇರಬಹುದು 10 ಹಲವಾರು ಬರಿನ ಬೆಟ್ಟಾದರೂ ಸಹಿತ ಬೆಂಗಳೂರಿನ ಪ್ರಮುಖ ಕಚೇರಿಗಳನ್ನು ಸ್ಥಳಾಂತರ ಮಾಡಿರಿ ಅಂತ ಹೇಳಿದ್ವಿ ಆಮೇಲೆ ಮುಖ್ಯಮಂತ್ರಿ ಕಚೇರಿಯ ಒಂದು ಸೆಲ್ ಇಲ್ಲಿ ತೆಗಿರಿ ಅಂತ ಹೇಳಿದ್ವಿ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ ನಿಮಗೆ ಆಶ್ಚರ್ಯ ಅಂದ್ರೆ ಇದು ಬರೀ ಮಾಧ್ಯಮಗಳಿಗೆ ಮತ್ತು ಕನ್ನಡಪರ ಹೋರಾಟಗಾರರಿಗೆ ಅಷ್ಟೇ ಬೇಕಾಗಿದೆ ಸುವರ್ಣಸೌಧದ ಬಗ್ಗೆ ಮಾತಾಡೋದು ಸುವರ್ಣಸೌಧದ ಬಗ್ಗೆ ಕಚೇರಿ ಸ್ಥಳಾಂತರ ಬಗ್ಗೆ ಹೇಳೋದು ಒತ್ತಾಯ ಮಾಡೋದು ಆದ್ರೆ ಒಬ್ಬ ಇಡೀ ಉತ್ತರ ಕರ್ನಾಟಕದಲ್ಲಿ 13 ಜಿಲ್ಲೆ ಇದಾವೆ ಕಿತ್ತೂರು ಕರ್ನಾಟಕದ 7 ಕಲ್ಯಾಣ ಕರ್ನಾಟಕದ 6 ಜಿಲ್ಲೆ ಸುಮಾರು ಒಂದು 100 ಶಾಸಕರಿದ್ದಾರೆ ಇಲ್ಲಿಂದ ಬೆಳಗಾವಿಯಿಂದ ಬೀದರ್ವರೆಗೂ ಇವತ್ತಿನವರೆಗೆ ಒಂದು 10 ಶಾಸಕರಾದರೂ ಒಂದು ಲೆಟರ್ ಕೊಟ್ಟರನ್ನು ಕೇಳಬೇಕು ನೀವು ಅವ್ರ ಪ್ರತಿಕ್ರಿಯೆ ಕೇಳಬೇಕು ಮಂತ್ರಿಗಳು ಶಾಸಕರದು ನರೇಂದ್ರ ಸಿಂಗ್ ಮಟ್ಟಿಗೆ ಉತ್ತರ ಕರ್ನಾಟಕದ ಶಾಸಕರಿಗೆ ಇದು ಬೆಳಗಾವಿ ಎರಡನೇ ಶಕ್ತಿ ಕೇಂದ್ರ ಆಗೋದು ಬೆಡಗಿದೆ ಇನ್ನೂ ಒಂದು ಮಹಾ ಮೂರ್ಖತನದ ಪರಮಾವಧಿ ಅಂದ್ರೆ 2 ವರ್ಷದಿಂದ ಬೆಳಗಾವಿ ಜಿಲ್ಲಾ ಮಟ್ಟದ 23 ಕಚೇರಿಗಳನ್ನ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಿಬಿಟ್ರು ಇದೇನೋ ಜಿಲ್ಲಾಡಳಿತ ಭವನೋ ಅಥವಾ ರಾಜ್ಯ ಸಚಿವಾಲಯವೋ ನಾವು ಕೇಳಿದ್ವಿ ಇದನ್ನ ಯಾಕಂದ್ರೆ ಅದನ್ನ ಯಾರಿಗೋ ತೃಪ್ತಿ ಮಾಡೋ ಸಲುವಾಗಿ ಅಥವಾ ಸರ್ಕಾರಕ್ಕ ಇಲ್ಲೆಲ್ಲ ನಾವು ಕಚೇರಿ ತಂದಿವಿ ಅಂತ ಹೇಳಲಿಕ್ಕೆ ಬೆಳಗಾವಿ ಮಹಾನಗರದಲ್ಲಿದ್ದಂತ 23 ಜಿಲ್ಲಾ ಕಚೇರಿಗಳನ್ನ ಸ್ಥಾಪನೆ ಅಲ್ಲಿ ಕಳಿಸ್ಬಿಟ್ರು ಅದು ಎಂತ ದುರಂತ ಅಂದ್ರೆ ಅಲ್ಲಿ ಸಾಮಾನ್ಯರು ಅಲ್ಲಿ ಎಂಟರ್ ಆಗ್ಬಿಡೋದಿಲ್ಲ ಸುವರ್ಣಸೌಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇಲ್ಲಿ ಅದನ್ನ ಡಿಗ್ರೇಡ್ ಮಾಡಿರು ಒಂದು ಮೋಣಿ ಯಾಕಂದ್ರೆ ರಾಜ್ಯ ಮಟ್ಟದ ಪ್ರಮುಖ ಕಚೇರಿಗಳನ್ನ ಸ್ಥಳಾಂತರ ಮಾಡ್ರಿ ಅಂತ ನಾವು ಹೇಳಿದಾಗ ಜಿಲ್ಲಾ ಮಟ್ಟದ ಮಾಡಿಬಿಟ್ರು ಅದ್ರಲ್ಲಿ ಒಬ್ಬರಾದರೂ ಶಾಸಕರು ಮಂತ್ರಿಗಳು ಹೇಳಬೇಕಲ್ಲ ಮುಖ್ಯಮಂತ್ರಿಗಳು ಒತ್ತಡ ತರಬೇಕಲ್ಲ ಇನ್ನುವರೆಗೆ ಆಗಿಲ್ಲ ಹಾಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೂ ಇನ್ನು 4-5 ಸಲ ಬೆಟ್ಟಾಗಿದೀವಿ ಯಡಿಯೂರಪ್ಪ ಬೆಟ್ಟಾದ್ವಿ ಕುಮಾರಸ್ವಾಮಿ ಅವರ ಸಮ್ಮಿ ಸರ್ಕಾರ ಇದ್ದಾಗ 2019 ರಲ್ಲಿ 9 ಕಚೇರಿಗಳನ್ನ ಬೆಂಗಳೂರಿಂದ ಬೆಳಗಾವಿ ದಾವಣಗೆರೆ ವಿಜಯಪುರದ ಆಲಮಟ್ಟಿಗೆ ಸ್ಥಳಾಂತರ ಮಾಡಲಿಕ್ಕೆ ಒಂದು ಆದೇಶ ಮಾಡಿದ್ರು ಆ ಆದೇಶ ಬಿಟ್ಟರೆ ಇನ್ನೊಂದ್ರಿ ಹೊಸ ಆದೇಶ ಯಾವುದೂ ಆಗಿಲ್ಲ ಅವರ ಆದೇಶದಲ್ಲಿಯೇ ಒಂದೇ ಒಂದು ಕಚೇರಿ ಸುವರ್ಣಸೌಧಕ್ಕೆ ಬಂದಿದೆ ಮಾಹಿತಿ ಹಕ್ಕು ಆಯೋಗ ಒಂದು ಬಂದಿದೆ ಆಮೇಲೆ ಸಕ್ಕರೆ ನಿರ್ದೇಶನಾಲಯ ಬೆಳಗಾವಿ ಬಂದಿದೆ ಇನ್ನೂ ಅಲ್ಲಿ ಶಿಫ್ಟ್ ಆಗಬೇಕು ನಮ್ಮ ಪ್ರಯತ್ನದಿಂದನೇ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯನ್ನ ಬೆಳಗಾವಿ ಕೊಟ್ಟ ಅದನ್ನು ನಾವು ಅಲ್ಲಿ ಮಾಡಿದೀವಿ ಇದನ್ನ ಬಿಟ್ರೆ 500 ಕೋಟಿ ರೂಪಾಯಿ ಕಟ್ಟಿದಂತ ಒಂದು ನೋಡಿ ಆ ಸುವರ್ಣಸೌಧ ಹೈವೇ ಬದಿಗಿದೆ ಲಕ್ಷಾಂತರ ಮಂದಿ ಬೇರೆ ಬೇರೆ ರಾಜ್ಯಗಳು ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗುಜರಾತ್ ಅದೇ ಹಾದಿಗುಂಟು ಹೋಗ್ತಾರೆ ಇದೇನು ಅಂತ ಕೇಳ್ತಾರೆ ನೆಕ್ಸ್ಟ್ ಸಲ ಆಗಿದೆ ಇದು ಏನ್ ತಾಜ್ ಹೋಟೆಲ್ ಮುಂಬೈ ತಾಜ್ ಹೋಟೆಲ್ ಒಂದು ಭಾಗನೋ ಯಾವ್ದರ ಅರಮನೆಯೋ ಅಂತ ಕೇಳ್ತಾರೆ ಅಂದ್ರೆ ಜನರಿಗೆ ಜನಸಾಮಾನ್ಯರಿಗೆ ಇಷ್ಟೊಂದು ನಮ್ಮ ಬೆಳಗಾವಿ ಗಡಿ ಭಾಗ ಕನ್ನಡಿಗೆ ಒಂದು ನಾಚಿಕೆ ತರೋ ಸಂಗತಿ ನಮಗಿದೆ ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಯಾವ ಮುಖ್ಯಮಂತ್ರಿ ಬಳಿ ಹೋಗಿ ಇಲ್ಲಿ ಕಚೇರಿಗಳ ಸ್ಥಳಾಂತರ ಆಗ್ಬೇಕಂತ ಒಬ್ಬರೇ ಒಬ್ರು ಹೇಳಿಲ್ಲ ಅದು ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದ್ರೆ ಅವರು ಕಚೇರಿಗಳ ಸ್ಥಳಾಂತರ ಮಾಡ್ತೀವಿ ಅಂತ ಏನು ಒಂದು ವರ್ಷದಿಂದ ನಮ್ಗೆ ಪ್ರಮೋಷ್ ಕೊಟ್ರು ಅದು ಇನ್ನೂವರೆಗೆ ಜಾರಿಗೆ ತರಬೇಕು ಇಲ್ಲಂದ್ರೆ ಏನಾಗುತ್ತೆ ಅದು ಅದನ್ನ ಬರೀ ಕಸ ಗುಡಿಸಿ ಲೈಟ್ ಹಾಕೋದು ಸ್ವಚ್ಛತೆ ಮಾಡಿ ಇದಕ್ಕೆ 5 ಕೋಟಿ ರೂಪಾಯಿ ವರ್ಷ ಖರ್ಚು ಮಾಡ್ತಾ ಇದ್ದಾರೆ ಇವತ್ತು ನಾವು ಹೇಳ್ತೀವಿ ಮತ್ತೆ ಡಿಸೆಂಬರ್ದಾಗ ಮತ್ತೆ 12ಕ್ಕೆ ಅಧಿವೇಶನ ನಡೀತಾ ಇದೆ ಒಂದು 10 ದಿವಸ ಅಧಿವೇಶನ ಮಾಡ್ತಾರೆ ಬೆಳಗಾವಿಯಲ್ಲಿ 10 ದಿವಸ ಬಿಟ್ರೆ 12ನೇ ದಿವಸ ಅಧಿವೇಶನ ನಡೆಯೋದಿಲ್ಲ ಶಾಸಕರು ಇಲ್ಲಿ ಬರ್ತಾರೆ ಯಾವಾಗ ಬೇಗ ನಾವು ಬೆಂಗಳೂರು ಮೈಸೂರಿಗೆ ಹೋಗೋಣ ಅಂತ ಅವ್ರಂತ ನಮ್ಮ ಶಾಸಕರಿಗೆ ಉತ್ತರ ಕನ್ನಡ ಶಾಸಕರಿಗೆ ಬೇಕಾಗಿಲ್ಲ ಅಧಿವೇಶನ ನಡೆಸೋದು ಇದು ದೊಡ್ಡ ದುರಂತ ಇದಕ್ಕಂತ ಸರ್ಕಾರಿ ಉಗ್ರಾಣ ಮಾಡಿಬಿಡ್ರಿ ಅಂತ ಹೇಳಿದ್ವಿ ಅಮ್ಮಿ ನಾವು ಸರ್ಕಾರಿ ಉಗ್ರಾಣ ಅಂತ ಡಿಕ್ಲೇರ್ ಮಾಡಿಬಿಡ್ರಿ ಒಂದ್ ಯಾವ್ದೋ ಒಂದು ಪಾರಂಪರಿಕ ಕಟ್ಟಡ ಮಾಡಿಬಿಡಿ ಬಿಟ್ಬಿಡಿ ಯಾಕೆ ಇದನ್ನ 500 ಕೋಟಿ ರೂಪಾಯಿ ಕಟ್ಟಬೇಕಾಗಿತ್ತು ಸಿದ್ದರಾಮಯ್ಯ ಅವರಿಗೆ ಸರ್ಕಾರ ಇದ್ದಾಗ ನಾನೇ ಕೇಳಿದ್ ಸಿದ್ದರಾಮಯ್ಯ ಅವರಿಗೆ
ನೀವು 5 ವರ್ಷ ಆಡಳಿತ ಇದ್ರಿ ಏನಾರು ಮಾಡಿ ಅಂತೆ ಓ ಯಾರಿಗೆ ಕಟ್ಟಬೇಕಾಗಿತ್ತು ಕಟ್ಟಿದ್ರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಒಂದು ಕಮಿಟಿ ಮಾಡಿದ್ರು ಸಿದ್ದರಾಮಯ್ಯ ಇದ್ದಾಗ ಒಂದು ಯಾವುದೋ ಐಎಎಸ್ ಆಫೀಸರ್ ಅಧ್ಯಕ್ಷರು ಒಂದು ಕಮಿಟಿ ಮಾಡಿದ್ರು ಅದನ್ನ ಬೆಂಗಳೂರಿಂದ ಕೆಲವು ಕಚೇರಿ ಸ್ಥಳಾಂತರ ಮಾಡ್ಲಿಕ್ಕೆ ಅದು ಯೋಗ್ಯ ಅಯೋಗ್ಯ ಅಂತ ಕೇಳಿದ್ರು ಅವ್ರ ಕಡೆಯಿಂದ ವರದಿ ತಗೊಂಡ್ಬಿಟ್ರು ಏ ಅದು ಸ್ಥಳಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವರದಿ ಕೊಟ್ಬಿಟ್ರು ಅಲ್ಲಿ ಕೈ ತಕ್ಕೊಂಡು ಕೂತ್ಬಿಟ್ಟಿದ್ದಾರೆ ನೋಡಿ ಇದು ವಾಸ್ತವ ಸ್ಥಿತಿ. ಅಂದ್ರೆ ಈಗ ಕೇವಲ ಅಲ್ಲಿ ದವಸ ಧಾನ್ಯಗಳನ್ನು ಒಣಗಿಸ್ಲಿಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ಯಾ ಅಂತ ನಾವು ಕಳೆದ ಬಾರಿ ನೋಡ್ತಾ ಇದ್ವಿ. ಕಳೆದ ಬಾರಿ ಒಬ್ಬ ಹೆಣ್ಮಗಳು ಪಾಪ ಅಲ್ಲಿ ಕೆಲಸ ಮಾಡು ಗೌಂಡಿ ಒಂದೇನೋ ಸಂಡಿಗೆ ಹಾಕಿ ಅಲ್ಲಿ ಒಣಾಕಿ ಬಿಸಿಲಿ ಒಣಾಕಿದ್ದು ನೀವು ಸರಿಯಾಗಿ ಸುವರ್ಣಸೌಧ ನೀವು ಮೇಂಟೈನ್ ಮಾಡಿದ್ರೆ ಸುವರ್ಣಸೌಧ ಕ್ರಿಯಾಶೀಲ ಮಾಡಿದ್ರೆ ಆ ಹೆಣ್ಮಗಳು ಯಾಕೆ ಅಲ್ಲಿ ದವಸ ಒಣಗಿಸ್ತಿದ್ಲು? ಹೌದು ಹೌದು ಪಾಪ ಸಾಮಾನ್ಯ ಹೆಣ್ಮಗಳು ಅಲ್ಲಿ ಕೆಲಸ ಮಾಡುವಂತ ಒಂದು ಕೂಲಿ ಅಕ್ಕಿ ಮೇಲೆ ಇವ್ರ ದೊಡ್ಡ ಪರಾಕ್ರಮ ತೋರಿಸ್ಲಿಕ್ಕೆ ಹೋದ್ರು ಹೆಣ್ಮಗಳಿಗೆ ಆ ಆಕೆ ಮೇಲೆ ಆಕ್ಷನ್ ತಗೋತೀವಿಪ್ಪ ಆಕೆ ಸಿಕ್ಕಿದ್ರ ನಾ ಶಾಲೆ ಸನ್ಮಾನ ಮಾಡಿದ್ದೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಸರ್ಕಾರಕ್ಕ ಮುಖಕ್ಕೆ ಮುಖಕ್ಕೆ ಹೊಡೆಯಂಗ್ ಮಾಡಿದೆ ಅಂತ ನಾ ಹೇಳ್ತಿದ್ವಿ. ಪಾಪ ಹೆಣ್ಮಗಳ ನಮ್ ಕೈ ಸಿಗ್ಲಿಲ್ಲ ಆಕೆ ಮೇಲೆ ಪರಾಕ್ರಮ ತೋರ್ಸಕ್ ಹೋದ್ರು ಆಡಳಿತ ಅವ್ರು ಇವರು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಕೆ ಅವಳೇನೋ ಬಿಸಿಲಿ ಒಂದು ಚಂಡಿಗೆ ಒಂದ್ ಚಂಡಿಗೆ ಅಂತ ಮಾಡ್ತಾರಲ್ಲ ಚಂಡಿಗೆ ಒಣಗಿಸ್ಲಿಕ್ಕೆ ಖರೀದಿ ಹಾಕಿದ್ರು ನಿಮ್ಮ ಸುವರ್ಣಸೌಧ ಅದ್ರ ಘನತೆ ಗಾಂಭೀರ್ಯ ನಿಮ್ಮ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಜನಸಾಮಾನ್ಯರು ಏನ್ ಮಾಡ್ತಾರೆ? ಹೌದು ಏನ್ ಮಾಡ್ತಾರೆ? ನಾವು ಸಿಎಂ ಸೇಲ್ ತೆಗಿರಿ ಅಂತ ಹೇಳಿದ್ವಿ. ಇದೇ ಬೊಮ್ಮ ಅವ್ರಿಗೆ ಬಂದಿದ್ದೆ ನಾಲ್ಕೈದು ಸಲ ಒಂದು ಮುಖ್ಯಮಂತ್ರಿ ಕಚೇರಿಯ ವಿಭಾಗವನ್ನ ತೆಗಿರಿ ಸಿಎಂ ಸೆಲ್ ಉತ್ತರ ಕರ್ನಾಟಕ ಜನ ಅಲ್ಲಿ ಯಾಕೆ ಬರ್ಬೇಕು? ಮುಖ್ಯಮಂತ್ರಿ ಕಚೇರಿ ಬೆಂಗಳೂರಿಗೆ ಯಾಕೆ ಬರ್ಬೇಕು? ಇಲ್ಲೇ ತೆಗಿರಿ, ಒಂದ್ ತಿಂಗಳಿಗೆ ಎರಡು ತಿಂಗಳು ನೀವೇ ಬಂದು ಕೂಡ್ರಿ. ಈಗೇನೆಲ್ಲ ಆನ್ಲೈನ್ ಇದೆ, ಎಲ್ಲ ಪತ್ರ ವ್ಯವಹಾರ ಎಲ್ಲ ಇದೆ. ಇಲ್ಲಿ ಕುತ್ಕೊಂಡು ಪಬ್ಲಿಕ್ ಗ್ರೀವನ್ಸಸ್ ಕೇಳಿ ಅದ್ ಮಾಡ್ಬೋದಲ್ಲ. ನಾವ್ 17 ಜಿಲ್ಲೆ ಇದೆ ಉತ್ತರ ಕರ್ನಾಟಕದಲ್ಲಿ, ಯಾರಿಗೆ ಬೇಕಾಗಿದೆ ಹೇಳಿ ನೋಡೋಣ. ಇವ್ರಿಗೆ ಹೇಳಿ, ಇವು ನಮ್ಮ ರಾಜಕಾರಣಿಗಳಿಗೆ ಬೇಕಾಗಿಲ್ಲ. ಕುಮಾರಸ್ವಾಮಿ ಅವ್ರದ್ದು ಒಂದು ಗಡಿ ಭಾಗದ ಕಳಕಳಿಯಿಂದ 2007ರಲ್ಲಿ ಅನೌನ್ಸ್ ಮಾಡಿದ್ರು, 2012ರಲ್ಲಿ ಉದ್ಘಾಟನೆ ಆಯ್ತು. 10 ವರ್ಷ ಆದ್ರೂ ಏನು ಮಾಡ್ಲಿಕ್ಕೆ ಆಗಿಲ್ಲ. ಈ ಪರಿಸ್ಥಿತಿ ಇದೆ, ಏನ್ ಮಾಡಿ? ಬರೇ ನಿಮ್ ಮಾಧ್ಯಮದವ್ರಿಗೆ ಮಗಿನ ಒತ್ತಾಯ ಮಾಡ್ತೇವೆ, ನಾವು ಕನ್ನಡ ಹೋರಾಟಗಾರ ಮಾತಾಡ್ತೇವೆ. ಆದ್ರೂ ಶಾಸಕ ಒಂದು 10 ಮಂದಿ ಅಲ್ಲ, ನಮ್ಮ ಸಾರ್ವಜನಿಕರು, ನಮ್ಮ ಉತ್ತರ ಕರ್ನಾಟಕದ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂತ? ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಕಟ್ಟಿದ್ರು? ಅದನ್ನ ಅರ್ಥ ಮಾಡ್ಕೊಂಡು ಆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಲ್ಲ, ಜನರೇ ಮುಂದಾಗ್ಬೇಕಲ್ಲ. ಜನರು ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ಬೇಕಲ್ಲ. ಈಗ ಜನರು ನೋಡಿ, ಇಲ್ಲಿಂದ ಇಟ್ಕೊಂಡು ಅಟ್ಲೀಸ್ಟ್ ಕಿತ್ತೂರು ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಮೇಲಿನ ಮೇಲೆ ಒತ್ತಾಯ ಇದ್ದೇ ಇದೆ ಮಾಧ್ಯಮ ಮೂಲಕ. ಅದಕ್ಕೆ ಸ್ಪಂದಿಸುವಂತ ಸರ್ಕಾರದಲ್ಲಿರುವಂತ ಮಂತ್ರಿಗಳಾಗಲಿ ಶಾಸಕರಲ್ಲಿ ಬೇಕಲ್ಲ, ಯಾಕೆ ಜನ ಒತ್ತಾಯಿಸ್ತಾ ಇದ್ದಾರೆ? ಜನರಿಗೆ ಎಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಅವ್ರಿಗೆ ಎಲ್ಲಿ ಹೆಚ್ಚು ಅವರು ಸುಲಭವಾಗಿ ಆಡಳಿತದಲ್ಲಿ ಅನುಕೂಲ ಪಡ್ತಾರೆ ಅಂತ ಬಹುಶಃ ಅವರಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಇದಿರ್ಬೇಕು, ಭಯ ಇರಬೇಕು. ಯಾಕೆ ಜನರಿಗೆ ಬೆಂಗಳೂರಿಗೆ ಹೋಗ್ಬೇಕು ನಮ್ ಜನ. ಈಗ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತದೆ ಅಂತ ಹೇಳ ಸುಳ್ಳು ಅಂತ ಹಣವಾಸರು ಹೇಳ್ತೇವೆ. ಯಾಕಂದ್ರೆ ಉತ್ತರ ಕರ್ನಾಟಕ 100 ಶಾಸಕರು ಇದಾರೆ, ಎಷ್ಟು ಜನ ಒಂದು 50 ಮಂದಿ ಆದ್ರೂ ಸಹಿ ಮಾಡಿ ಕೊಟ್ಟಿದ್ರಿ ನೋಡಿ. ಇನ್ನೊಂದು ಹೇಳ್ತೇನೆ ನಿಮಗೆ, ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಆಯ್ತು. ಯಾವಾಗ ಅದು 2019 ಸೆಪ್ಟೆಂಬರ್ 7 ಸಂಪುಟದಲ್ಲಿ ಡಿಸಿಷನ್ ತಗೊಂಡ್ರು. ಕಲ್ಯಾಣ ಹೈದರಾಬಾದ್ ಕರ್ನಾಟಕದ 25 ಶಾಸಕರು ಯಡಿಯೂರಪ್ಪನವ್ರಿಗೆ ಒಂದು ಮನೆ ಕೊಟ್ಟರು. ಇದು ಹೈದರಾಬಾದ್ ಕರ್ನಾಟಕ ಅನ್ನೋದು ಇನ್ನು ನಾವು ದಾಸ್ಯದ ಸಂಕೇತ ಆಗುತ್ತೆ. ಇದು ಕಲ್ಯಾಣ ಕರ್ನಾಟಕ ಮಾಡ್ರಿ ಅಂತ ಹೇಳಿದಾಗ 25 ಮಂದಿ ಶಾಸಕರು ಕೊಟ್ರು ಅಂತ ಹೇಳಿ 2019 ಸೆಪ್ಟೆಂಬರ್ 7 ಕ್ಯಾಬಿನೆಟ್ ಡಿಸಿಷನ್ ಆಯ್ತು. 2017 ಸೆಪ್ಟೆಂಬರ್ 17 ವಿಮೋಚನಾ ದಿವಸವಾಗಿ ಅವ್ರು ಅನೌನ್ಸ್ ಮಾಡಿದ್ರು. 2 ವರ್ಷ ಆದ್ರೂ ನಮ್ದು ಕಿತ್ತೂರು ಕರ್ನಾಟಕ ಆಗಿಲ್ಲ. ನಾ ಬೊಮ್ಮಾಯರು ಬಂದ ಮೇಲೆ ಬೆಂಗಳೂರಿಗೆ ಹೋಗಿ ಫಸ್ಟ್ ಡಿಮಾಂಡ್ ಇದನ್ನೇ ಇಟ್ಟಿವಿ. 2000 ಹೋದ ವರ್ಷ ಅವ್ರು ಜುಲೈ 28ಕ್ಕೆ ಅಧಿಕಾರ ತಗೊಂಡ್ರು, ಅದಕ್ಕೆ ಅಂತ ಕಿತ್ತೂರು ಕರ್ನಾಟಕ ಮಾಡಿ ಅಂದ್ರು. ನಿಮ್ ಒಬ್ರು ಶಾಸಕರು ಇಲ್ಲಿ ಕೊಡ್ಲಿಲ್ಲ ಮನವಿ. ಮುಂಬೈ ಕರ್ನಾಟಕನೇ ಇತ್ತಲ್ಲ, ಮುಂಬೈ ಕರ್ನಾಟಕ ಅಂತ ಇತ್ತಲ್ಲ ಇದು. ಅದನ್ನ ನಾ ಹೋಗಿ ಕಣಕ್ರಿಯಾ ಸಮಿತಿ ನಿಯೋಗ ಹೋಗಿ ಬೊಮ್ಮಾಯರು ಕೊಟ್ಟಿವಿ. ಅವ್ರು ಹೋದ ವರ್ಷ ಅಕ್ಟೋಬರ್ 23ಕ್ಕೆ ಇಲ್ಲಿ ಕಿತ್ತೂರು ಉತ್ಸವಕ್ಕೆ ಬಂದಾಗ ಇದು ಕಿತ್ತೂರು ಕರ್ನಾಟಕ ಅಂತ ಅನೌನ್ಸ್ ಮಾಡಿದ್ರು. ಅಂದ್ರೆ ನಮ್ ಭಾಗದಲ್ಲಿ ಹೇಗಿದೆ ಅಂದ್ರೆ, ಶಾಸಕರು ಜನಪ್ರತಿನಿಧಿಗಳು ಮುಂಬೈ ಕರ್ನಾಟಕ ನೋಡಿ, ಚಿದಾನಂದ ಮೂರ್ತಿ ಅವರು ನಾವು ಕೂಡಿ 2013ರಿಂದ ಇದನ್ನ ಒಂದು ಹೋರಾಟ ನಡೆಸಿದೀವಿ. ಇದು ಕಿತ್ತೂರು ಕರ್ನಾಟಕ ಆಗ್ಬೇಕು, ಆ ಕಡೆ ಕಲ್ಯಾಣ ಕರ್ನಾಟಕ ಆಗ್ಬೇಕು ಅಂತ ಹೇಳಿ. ನಮ್ ಆಶ್ಚರ್ಯ, ನಮ್ ಕಿತ್ತೂರು ಕರ್ನಾಟಕ ಹುಬ್ಬಳ್ಳಿ ನಾಡ್ ಇರ್ಲಿ ಬೆಳಗಾವಿ ಇರ್ಲಿ ಜನಪ್ರತಿನಿಧಿಗಳಿಗೆ ಬೇಕಾಗಿರ್ಲಿಲ್ಲ. ಅದು ನಾವು ಕನ್ನಡ ಹೋರಾಟಗಾರರು ಹೋಗಿ ಬೊಮ್ಮಾರಿಗೆ ಹೇಳಿದ್ವಿ, ಬೊಮ್ಮಾರಿ ಕನ್ವಿನ್ಸ್ ಆತು, ಅವರು ಅನೌನ್ಸ್ ಮಾಡಿದ್ರು. ಸುವರ್ಣಸೌಧದಲ್ಲಿ ಯಾರು ಹೋಗಿದ್ರಪ್ಪ ಇಲ್ಲಿವರೆಗೂ ಅಂತ ಕೇಳಿದ್ರೆ ಯಾರು ಹೋಗಿಲ್ಲ. ಸಿಎಂ ಕಡೆ ಹೋಗಿ ಒಂದ್ 20 ಶಾಸಕರು ಹೋಗಿ ಇಂತ ಕಚೇರಿ ಮಾಡ್ರಿ, ಇಲ್ಲ ಅಂದ್ರೆ ಹಿಂಗ್ ಮಾಡ್ರಿ. ನಮ್ಮ ಪ್ರಮುಖ ಕಚೇರಿಗಳನ್ನ ಉತ್ತರ ದಕ್ಷಿಣ ಅಂತ ಡಿವೈಡ್ ಮಾಡ್ರಿ. ಉತ್ತರ ಕರ್ನಾಟಕದ ಬಗ್ಗೆ ಡಿಸಿಷನ್ ಎಲ್ಲ ಸುವರ್ಣಸೌಧಕ್ಕಾಗ್ಲಿ, ದಕ್ಷಿಣ ಕರ್ನಾಟಕ ಡಿಸಿಷನ್ ಎಲ್ಲ ನಿಮ್ ಬೆಳಗಾವಿ ಬೆಂಗಳೂರು ವಿಧಾನಸೌಧ ಆಗಲಿ, ಅದನ್ನು ಒಂದು ಪರಿಹಾರ ಹೇಳಿದೀವಿ. ಮುಖ್ಯಮಂತ್ರಿ ಸೆಲ್ ಅಂತ ಹೇಳಿದೀವಿ. ಏನಿಲ್ಲ ನೋಡಿ, ಏನ್ ಯಾವ
ಉತ್ತರ ಕರ್ನಾಟಕ ರಾಜಕಾರಣಿಗಳಿದಾರಲ್ಲ ಕೇವಲ ಗಡಿ ವಿಷಯದಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಂಡು ಈ ರಿಪ್ರೆಸೆಂಟೇಷನ್ ಅನ್ನು ಏನು ತೆಗೆದುಕೊಂಡು ಹೋಗಬೇಕಲ್ಲ ಉತ್ತರ ಕರ್ನಾಟಕದ ಜನರಿಗೆ ಕೊಡಿಸಬೇಕಾದಂತ ಪ್ರಾತಿನಿಧ್ಯತೆಯನ್ನ ಕೊಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರ ಅಂತ ಸಂಪೂರ್ಣ ನೋಡಿ ನಾನು ಇನ್ನೊಂದು ಹೇಳ್ತೇನೆ ಉತ್ತರ ಕರ್ನಾಟಕದ ಅನ್ಯಾಯದ ಬಗ್ಗೆ ಅನೇಕ ಸಲ ಮಾತಾಡ್ತಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತಾರೆ ನಾನು ಕೇಳಿದೆ ಪ್ರತಿ ವರ್ಷ ಬಜೆಟ್ ಆಗೋ ಪೂರ್ವದಲ್ಲಿ ಮಾರ್ಚ್ನಲ್ಲಿ ಬಜೆಟ್ ಆಗುತ್ತೆ ಅದು ಮೂರ್ನಾಲ್ಕು ತಿಂಗಳು ಮೊದಲು ಉತ್ತರ ಕರ್ನಾಟಕದ ಶಾಸಕರು ಒಂದು ಕಡೆ ಬೆಂಗಳೂರಲ್ಲಿ ಸೇರಿ ಯಾವುದಾದ್ರೂ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಟ್ಟದ್ದು ನೀವು ಕಂಡಿದ್ದೀರಿ ಬೆಳಗಾವಿಗೆ ಏನಾಗಬೇಕು ಬಿಜಾಪುರಕ್ಕೆ ಏನಾಗಬೇಕು ಗುಲ್ಬರ್ಗೆ ಏನಾಗಬೇಕು ಬೀದರ್ಗೆ ಏನಾಗಬೇಕು ಧಾರವಾಡ ಹುಬ್ಳಿ ಏನಾಗಬೇಕು ಹಾವೇರಿಗೆ ಏನಾಗಬೇಕು ಬಾಗಲಕೋಟೆಗೆ ಏನಾಗಬೇಕು ನೀವೊಂದು ಪಟ್ಟಿ ಕೊಟ್ಟು 50 ಮೇಲೆ ಸಹಿ ಕೊಟ್ಟರೆ ಯಾವುದೇ ಮುಖ್ಯಮಂತ್ರಿ ಇದ್ರೂ ಸಹಿತ ಸರಳವಾಗಿ ಅದನ್ನ ಬಜೆಟ್ ನಲ್ಲಿ ಸೇರಿಸಲೇಬೇಕಾಗುತ್ತೆ ಮೂರ್ನಾಲ್ಕು ತಿಂಗಳು ಮೊದಲು ಒಂದು ಸಭೆ ಬೆಂಗಳೂರಲ್ಲಿ ಸಭೆ ಮಾಡಿ ಉತ್ತರ ಕರ್ನಾಟಕ ಅನ್ಯಾಯ ಆಗಲ್ದಂಗ ನೀವು ಬಜೆಟ್ ಪೂರ್ವದಲ್ಲಿ ಅದನ್ನ ಸಭೆ ಮಾಡಿ ಎಲ್ಲಿ ಏನಾಗಬೇಕು ಅಂತ ಹೇಳಿ ಕೇಳಿದ್ರು ಒಂದಾದ್ರು ಉದಾಹರಣೆ ಇದೆ ಇಲ್ಲಿ ನಮಗೇನಿಲ್ಲ ನಾಲ್ಕು ಮಂದಿ PSI ಟ್ರಾನ್ಸ್ಫರ್ ನಾಲ್ಕು ರೋಡ್ ಒಂದ್ ನಾಲ್ಕು ಊರಿಗೆ ಅದು ಮುಗಿತದ ತಹಶೀಲ್ದಾರ್ ಯಾರಬೇಕು PSI ಯಾರಬೇಕು ಈ ಮಟ್ಟಕ್ಕೆ ಅದಾರ ನೋಡ್ರಿ ನಮ್ಮ ಜನಪ್ರತಿನಿಧಿಗಳು ಓಕೆ ಓಕೆ ಧನ್ಯವಾದಗಳು ಅಶೋಕ್ ಚಂದ್ರಗಿ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಮಸ್ಕಾರ 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 ಗ್ರಾಮದ ನಂತರ ಮತ್ತೆ ಸ್ವಾಗತ ಈಗಾಗಲೇ ನೋಡ್ತಾ ಇದ್ದೀವಿ 10 ವರ್ಷ ತುಂಬಲಿಕ್ಕೆ ಬಂತು ಸುವರ್ಣಸೌಧಕ್ಕೆ ನಮ್ಮ ರಾಜಕಾರಣಿಗಳು ಯಾರು ಈ ಸುವರ್ಣಸೌಧದ ಮೂಲಕ ಉತ್ತರ ಕರ್ನಾಟಕಕ್ಕೆ ನಾವು ಶಕ್ತಿಯನ್ನು ತುಂಬ್ತೀವಿ ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರು ನಿರ್ಮಾಣ ಕೂಡ ಮಾಡಿದ್ರು ಎಲ್ಲವೂ ಆಯಿತು ಆದರೆ ಆ ಸುವರ್ಣಸೌಧ ಶಕ್ತಿ ಕೇಂದ್ರ ಇದೆಯಲ್ಲ ಸಂಪೂರ್ಣವಾಗಿ ನಿಶಕ್ತಿಗೊಳಗಾಗ್ಬಿಟ್ಟಿದೆ ಸಂಪೂರ್ಣವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದೆ ಉತ್ತರ ಕರ್ನಾಟಕದ ಧ್ವನಿಗಳೇನಿದಾವಲ್ಲ ಆ ಧ್ವನಿಗಳಿಗೆ ಅದರ ಜೊತೆಯಲ್ಲಿ ಆ ಪ್ರತ್ಯೇಕ ಆ ರಾಜ್ಯದ ಕೂಗೇನಿತ್ತು ಅದೆಲ್ಲಕ್ಕೂ ಕೂಡ ಇದೀಗ ಮತ್ತೆ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಕಡೆಗಣಿಸ್ತಾ ಇದೆ ಅಲ್ಲದೆ ಯಾರ್ಯಾರು ಅಲ್ಲಿ ಆ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಆಗ್ತಾ ಇದೆ ಉತ್ತರ ಕರ್ನಾಟಕವನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಅದರ ಜೊತೆಯಲ್ಲಿ ಸರ್ಕಾರಗಳಿಗೆ ಮೇಲಿಂದ ಮೇಲೆ ಛೀಮಾರಿಯನ್ನು ಹಾಕ್ತಾ ಇದ್ರು ಅವರ ಕೆಂಗಣ್ಣಿಗೆ ಮತ್ತೆ ಗುರಿ ಆಗ್ತಾ ಇದೆಯಾ ಸರ್ಕಾರ 450 ಕೋಟಿ ರೂಪಾಯಿ ಖರ್ಚು ಮಾಡಿ ಯಾವ ಉದ್ದೇಶಕ್ಕಾಗಿ ಅದನ್ನು ನಿರ್ಮಾಣ ಮಾಡಿತ್ತು ಆ ಉದ್ದೇಶವನ್ನು ಮರೆತು ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು ಓಕೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟಗಾರರಾಗಿರುವಂತಹ ಭೀಮಪ್ಪ ಗಡಾದ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಈಗ ನಿರಂತರವಾಗಿ ಪ್ರತ್ಯೇಕ ರಾಜ್ಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ರಿ ಆ ಕೂಗು ಕೂಡ ಕೇಳಿ ಬರ್ತಾ ಇತ್ತು ಮೇಲಿಂದ ಮೇಲೆ ಇದೇ ಕಾರಣಕ್ಕೋಸ್ಕರ ಒಂದು ಶಕ್ತಿ ಸೌಧ ಇರಲಿ ಉತ್ತರ ಕರ್ನಾಟಕಕ್ಕೆ ಬಂದು ಆ ಭಾಗದ ಜನರೇನಿದ್ದಾರೆ ಅವರ ಧ್ವನಿಗೆ ದುರ್ಬಲ ಧ್ವನಿಗೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಮತ್ತೆ ಆ ಶಕ್ತಿಯನ್ನ ಕಸಿದ್ಕೊಂಡು ಬಿಟ್ಟಿದ್ಯಾ ಸರ್ಕಾರ ಅಂತ ಈಗ ಇವರು ಶಕ್ತಿ ತುಂಬುವಂತ ಕೆಲಸ ಮಾಡ್ಲಿಲ್ಲ ಸರ್ ಇವರು ಇವ್ರು ಅದನ್ನ ಶಕ್ತಿ ಅಡಗಿಸಾಕಿದ್ದಾರೆ ಇವರೆಲ್ಲ ಯಾಕಂದ್ರೆ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧವನ್ನು ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಿದ್ರು 2012ರಂದು ಗೌರವಾನ್ವಿತ ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಿದ್ರು ಉದ್ಘಾಟನಾ ಸಮಾರಂಭಕ್ಕೆ 36 ಕೋಟಿ ರೂಪಾಯಿ 36 ಲಕ್ಷ ರೂಪಾಯಿ ಚೇರ್ಗಳು ತಂದಿದ್ರು ಎಲ್ಲ ಆದ್ರೆ ಇಂತ ಒಂದು ಶಕ್ತಿ ಸೌಧದಲ್ಲಿ ಇದುವರೆಗೆ ಯಾವುದೇ ಕಚೇರಿಗಳನ್ನ ಸ್ಥಳಾಂತರ ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕದ ಪರವಾಗಿ ಯಾವುದೇ ಚಿಂತನೆಗಳು ನಡೀತಾ ಇಲ್ಲ ರೀ ಆದ್ರಿಂದ ನಮ್ದೇನಪ್ಪಾ ಇದು ಸರ್ಕಾರ ಗಂಭೀರವಾಗಿ ಇದ್ರ ಬಗ್ಗೆ ಪರಿಗಣಿಸಬೇಕು ಪರಿಗಣಿಸಿ ಈ ರಾಜ್ಯ ಮಟ್ಟದ ಕಚೇರಿಗಳನ್ನ ಸ್ಥಳಾಂತರ ಮಾಡ್ಬೇಕಂತೇಳಿ ಸ್ವಾಮೀಜಿ ಅವರು ನಾವು ಸಾಕಷ್ಟೆಲ್ಲ ಒತ್ತಾಯ ಮಾಡಿದೀವಿ ಇದೇ ಯಡಿಯೂರಪ್ಪನವ್ರು ನಾವು ಧರಣಿ ಸತ್ಯಾಗ್ರಹಕ್ಕೆ ಬಂದಿರು ಸುವರ್ಣಸೌಧ ಮುಂದೆ ಇಲ್ಲ ನಾನು ಕೂಡ್ಲೇ ಎಲ್ಲಾ ಕಚೇರಿ ಸ್ಥಳಾಂತರ ಕ್ರಮ ತಗೋದು ಅಂತ ಹೇಳಿದ್ರು ಅವ್ರದೇ ಸರ್ಕಾರ ಬಂದ್ರು ಇವ್ರು ಮಾತಾಡ್ಲಿಲ್ಲ ಅದಕ್ಕೆ ನಮ್ದೇನ್ರಿ ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿ ರಾಜ್ಯನ ಸುವರ್ಣಸೌಧ ಕಟ್ಟಿದ್ದು ಆದ್ರೆ ಇವರು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀನಿ 9 ಅಧಿವೇಶನಗಳು ಮಾಡಿದ್ರು ಆ 9 ಅಧಿವೇಶನಗಳಲ್ಲಿ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಯಾವುದೇ ಉತ್ತರ ಕರ್ನಾಟಕ ಬಗ್ಗೆ ಚಿಂತನೆ ಆಗ್ಲಿಲ್ಲ ಅಲ್ಲೇನ್ ಮಾಡಿದ ಸರ್ ಇನ್ನೊಂದು ದುರ್ದೈವ ಸಂಗತಿ ಅಂದ್ರೆ ಈ ರಾಜ್ಯ ಮಟ್ಟದ ಕಚೇರಿಗಳ ಸ್ಥಳಾಂತರಿಸೋ ಬದಲಾಗಿ ಅಲ್ಲಿ ಜಿಲ್ಲಾ ಮಟ್ಟದ ಕಚೇರಿಗಳನ್ನ ಸ್ಥಳಾಂತರ ಮಾಡಿದ್ದಾರೆ ಇವ್ರ ಎಂತ ಬುದ್ಧಿಗೇಡಿಗಳು ಅಲ್ಲಿ ಜನರು ಬಸ್ ಇಳಿದ ನಂತರ DC ಅವ್ರ ಕಚೇರಿ ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇವತ್ ಸುವರ್ಣಸೌಧಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ ಹೋಗ್ಬೇಕಾದ್ರೆ 700 ರೂಪಾಯಿ ಆಟೋ ಚಾರ್ಜ್ ಕೊಡ್ಬೇಕು ಈ ರಾಜ್ಯ ಮಟ್ಟದ ಕಚೇರಿ ಮೇಲೆ ಹಚ್ಚಿದಾರೆ ಸರ್ ರಾಜ್ಯ ಮಟ್ಟದ್ದು ಅಲ್ಲ ಜಿಲ್ಲಾ ಮಟ್ಟದ್ದು ಒಬ್ಬ ಸಾಮಾನ್ಯ ಮನುಷ್ಯ 700 ರೂಪಾಯಿ ಕೊಟ್ಟು ಆಟೋದಾಗ ಅಲ್ಲಿ ಹೋಗಿ ಅಲ್ಲಿಂದ ಒಳಗೆ ನಡ್ಕೋತ ಹೋಗ್ಬೇಕು 3 ಕಿಲೋಮೀಟರ್ ಅಲ್ರಿ ಇದ್ರ ಜಿಲ್ಲಾ ಮಟ್ಟದ ಕಚೇರಿ ಹಾಕುವ ಅವಶ್ಯಕತೆ ಏನಿದೆ ಸರ್ ಜನರು ಸರ್ಕಾರಕ್ಕೆ ಹಿಡಿ ಶಾಪ್ ಹಾಕ್ತಿದ್ದಾರೆ ಅದಕ್ಕೆ ನಮ್ದೇನ್ರಿ ಇದು ST ಕಾರ್ಪೊರೇಷನ್ ಆಗಿರ್ಬೋದು ಸರ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟೌನ್ ಪ್ಲಾನಿಂಗ್ ಆಗಿರ್ಬೋದು ಇಲ್ಲೇ
मंत्री हमली आटोद गोत सामान्य जन कष्ट ऐन बेलगाम आटोद हमग नडको हमली अल आटो प्रवेश सर जन नडको हमको आद्र जन त्रास उत्तर कर्नाटक बे चिंतने नम होराट समिति निरंतर होराट माता है ना उत्तर कर्नाटक प्रत्येक राज्य आगदे मुंदिन दिन होराट तीव्रगोल्स सरकार के एचरक को सर ऐनूर कोटि रूपये खर्च मे ऐनू अद् स्वच्छ मे प्रति वर्ष इपत् लक्ष रूपये हण खर्च मतर अल्ली हग्गन इलीगल काट हग्गन इलीगल काट अंत तवेल मध्यम हाकद्री सर अल असेंबली नडो समय शासक लिखित प्रश्न लिखित उत्तर को लिखित उत्तर अलग कागज के हत लारी आता हत लारी कागज बीजे ಕೆಳಗಡೆ ಸಂತ ಅದಾವ ಸರ್ ಗ್ರೌಂಡ್ ಫ್ಲೋರ್ ದಲ್ಲಿ ಈ ಒಂದ 10 ಲಾರಿ ಟ್ರಕ್ ಆಗ್ತದ ನೋಡಿ ಪೇಪರ್ ಸರ್ ವೇಸ್ಟ್ ಎಲ್ಲ ಅದಕ್ಕೆ ಈ ನಮ್ಮ ಮಂತ್ರಿಗಳಿಗೆ ಸ್ವಲ್ಪ ವಿಚಾರ ಮಾಡಬೇಕು ಇವರು ಆಟೋದಾಗ ಹೋಗಬೇಕು ಅಲ್ಲಿ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ನಾಯಕರೆಲ್ಲ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಉತ್ತರ ಕರ್ನಾಟಕದ ನಾಯಕರು ಅವರಿಗೆ ಕುರ್ಚಿಗಳ ಆಸೆ ಇದೆ ಉತ್ತರ ಕರ್ನಾಟಕ ಅಂತ ಹೇಳಿ ನಾವು ಏನಾದರೂ ಮಾತಾಡಿದ್ರೆ ನಮಗೆ ಅಧಿಕಾರದಿಂದ ಕಿತ್ತು ಹಾಕ್ತಾ ಇರ್ತಾ ಅವರಿಗೆ ಇದಿದೆ ಈಗ ನಮ್ಮದು ಏನು ಪ್ರಶ್ನೆ ನಾವು ಉತ್ತರ ಕರ್ನಾಟಕವನ್ನು ಒಡಿಬೇಕಂತ ಅಲ್ಲ ನಮ್ಮ ಉದ್ದೇಶ ನೀವು ಸರಿಯಾಗಿ ನಮ್ಮ ಉತ್ತರ ಕರ್ನಾಟಕವನ್ನ ನೋಡದೇ ಇದ್ದಲ್ಲಿ ಇದು ಪ್ರತ್ಯೇಕ ಆಯ್ತು ಅನಿವಾರ್ಯ ಆಗ್ತದೆ ಇದು ಈಗ ಜಿಲ್ಲೆಗಳನ್ನ ವಿಂಗಡಣೆ ಮಾಡಿದ್ರಿ ನೀವು ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯ ವಿಂಗಡಣೆ ಮಾಡಿದ್ರೆ ಏನ್ ತಪ್ಪಿದೆ ಇದರಲ್ಲಿ ಏನ್ ನಾವು ಕಿತ್ಕೊಂಡೇಲಿ ಪಾಕಿಸ್ತಾನ ಬೇರೆ ದೇಶಕ್ಕೆ ಹೋಗುದಿಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ಬೇಕು ಸರ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸರ್ ಜವಾರಿ ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಬ್ಬ ಮನೆ ಯಜಮಾನ ಆ ಮನೆ ಯಜಮಾನ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಅವರಿಗೆ ಆ ಇಬ್ಬರು ಮಕ್ಕಳನ್ನು ಸಮದೃಷ್ಟಿಯಿಂದ ನೋಡಬೇಕು ಒಬ್ಬರಿಗೆ ರೇಷ್ಮೆ ಅರಿವಿ ತರದು ಒಬ್ಬರಿಗೆ ಸಾದಾ ಪಾಲಿಸ್ತಾ ಸಾದಾ ಅರಿವಿ ತರೋದ್ರಿಂದ ಏನಾಗ್ತೈತಿ ಅಲ್ಲಿ ಭಿನ್ನ ಮತ ಸ್ಟಾರ್ಟ್ ಆಗ್ತೈತಿ ಭಿನ್ನ ಮತ ಸ್ಟಾರ್ಟ್ ಆಗಿ ನನ್ನ ಪಾಲನನ್ನ ಕೊಡೋಣ ಅಂತ ಪರಿಸ್ಥಿತಿ ಬರ್ತೈತಿ ಆದ್ರಿಂದ ನಮ್ಮ ಜನಪ್ರತಿನಿಧಿಗಳು ಅಧಿಕಾರದ ಕುರ್ಚಿ ಆಚರಣೆಗೆ ಆ ಬಗ್ಗೆ ಮಾತನಾಡ್ತಾ ಇಲ್ಲ ಆದ್ರಿಂದ ಈ ಡಾಕ್ಟರ್ ಜಾಮದಾರ್ ಸಾಹೇಬರು ಪುಸ್ತಕ ಬರೆದಿದ್ದಾರೆ ಉತ್ತರಕ್ಕೆ ಸುಣ್ಣ ದಕ್ಷಿಣಕ್ಕೆ ಬೆಣ್ಣೆ ಅಂತ ಹೇಳಿ ತಾರತಮ್ಯ ಅಂತ ಹೇಳಿ ಅದನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರೆ ನಾವು ಸಾಕಷ್ಟು ಪತ್ರಗಳನ್ನು ಬರ್ತೀವಿ ಗವರ್ನಮೆಂಟ್ ಏನು ಸರ್ ಚಿಂತನೆ ಮಾಡ್ತಾ ಇಲ್ಲ ಆದ್ರಿಂದ ಈ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ನಾವು ಬೀದಿಗಳು ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತದೆ ಅದಲ್ಲದೆ ಕಾನೂನುತ್ತಮವಾಗಿ ನಾವು ಹೋರಾಟ ಕೂಡ ಮಾಡ್ತಾ ಇದೀವಿ ಈಗಾಗಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕೇ ಅಥವಾ ಬೇಡ ಅಂತ ಹೇಳಿ ಈಗಾಗಲೇ ಸುಮಾರು 60 ಲಕ್ಷ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದೆ ನಾವು 60 ಲಕ್ಷ ಜನರ ಅಭಿಪ್ರಾಯ ಪ್ರತ್ಯೇಕ ಬೇಕು ಅಂತ ಹೇಳಿದ್ದಾರೆ ಎಲ್ಲ 13 ಜಿಲ್ಲೆಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಮುಂದಿನ ಹೋರಾಟವನ್ನ ನಾವು ತೀವ್ರಗೊಳಿಸ್ತೀವಿ ಅಂತ ಹೇಳಿ ನಮಗೆ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಒಂದು ಎದ್ದರಿಕೆಯನ್ನು ಕೊಡ್ತಾ ಇದ್ದೀವಿ ಓಕೆ ಸರ್ ಭೀಮಪ್ಪ ಗಡ ಸರ್ ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿ